ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಮಾರ್ಕ್ ಹೋಯ್ತು, ನಾನು ಎಕ್ಸ್ಪೆಕ್ಟ್ ಮಾಡಕ್ಕಿಂತ ಜಾಸ್ತಿ ಮಾರ್ಕ್ ಲ್ಯಾಂಗ್ವೇಜ್ ಹೋಯ್ತು. ಸೊ ಅದ್ರ ಮೇಲೆ ಸ್ವಲ್ಪ, ಬಟ್ ಪಿ ಸಿ ಎಂ ಅಲ್ಲಿ ನಂಗೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬಂತು. ಬೆಳಿಗ್ಗೆ 5:30 to 7:30 ನಮಗೆ ಸ್ಟಡಿ ಅವರ್ಸ್ ಇರುತ್ತೆ, ಆಮೇಲೆ ಮತ್ತೆ 8:30 ಕ್ಲಾಸಸ್ ಸ್ಟಾರ್ಟ್ ಆದ್ರೆ 5:30 ಕ್ಲಾಸಸ್ ಇರುತ್ತೆ, ಮತ್ತೆ 6:30 ಸ್ಟಡಿ ಅವರ್ಸ್ ಸ್ಟಾರ್ಟ್ ಆಗಿ 10:30 ಸ್ಟಡಿ ಅವರ್ಸ್ ಇರುತ್ತೆ. ಮತ್ತೆ ಓದ್ಲಿಕ್ಕೆ ಇಷ್ಟಪಡೋರು 10:30 to 12 ಎಕ್ಸ್ಟ್ರಾ ಸ್ಟಡಿ ಅವರ್ಸ್ ಕೂರ್ಬೋದು. 10:30 to 12 ವಾರ್ಡರ್ಸ್ ನಮ್ ಜೊತೆನೆ ಇರ್ತಾರೆ. ಬೆಳಿಗ್ಗೆ 5 ಕೂಡ 10:30 ನಮ್ಗೆ ಟೀಚರ್ಸ್ ಅವೈಲೇಬಲ್ ಇರ್ತಾರೆ, ಡೌಟ್ ಕ್ಲಾರಿಫಿಕೇಶನ್ ಎಲ್ಲ ಮಾಡ್ಕೊಡ್ತಾರೆ. ಮಕ್ಕಳ ಶ್ರಮ ಇದೆ ಇದ್ರಲ್ಲಿ, ನಾವು ಅವರಿಗೆ ಎಷ್ಟು ಸಪೋರ್ಟ್ ಆಗ್ತದೆ, ನಮ್ಮ ಕೈಯಿಂದ ಎಷ್ಟು ಸಪೋರ್ಟ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಸಪೋರ್ಟ್ ಮಾಡಿದ್ದೇವೆ. 10th 43% ಸರ್, ಈಗ ನಂದು 70% ಬಂದಿದೆ. ಇಟ್ ಈಸ್ ಅನ್ಬಿಲೀವಬಲ್. ಅವ್ರು ಹೆವಿ ಖುಷಿಯಾಗಿ ಅಂದ್ರೆ ನಮ್ಮನೆ ದೀಪಾವಳಿ ಟೈಪ್ ಆಗ್ಬಿಟ್ಟಿದೆ. ಈಗ ನೆಕ್ಸ್ಟ್ ನಾನು ಈಗ MBBS ಅಂತ ಉಜ್ಬೇಕಿಸ್ತಾನ್ಗೆ ಹೋಗ್ತಾ ಇದ್ದೀನಿ. ಎಕ್ಸೆಲ್ ಕಾಲೇಜ್ನಲ್ಲಿ ಒಂದು ಸೆಂಡ್ ಆಫ್ನ ಖುಷಿ, ಮತ್ತೊಂದು ಕಡೆ ರಿಸಲ್ಟ್ನ ಖುಷಿ ಇದೆ, ಆನಂತರ ಅವರ ಚೇರ್ಮನ್ನ ಜನ್ಮದಿನದ ಖುಷಿ ಇದೆ. ಎಲ್ಲದರ ಖುಷಿಯ ನಡುವೆ ಇವತ್ತು ದ್ವಿತೀಯ ಪಿ ಸಿ ಫಲಿತಾಂಶದ ಬಗ್ಗೆ ಅವರಿಗೆ ಬಹಳ ಖುಷಿ ಇದೆ. ಈಗ ಮತ್ತಿಬ್ಬರು ಟಾಪರ್ಸ್ ನಿಮ್ಮ ಜೊತೆಗಿದ್ದಾರೆ, 591 ಅಂಕವನ್ನ ಪಡೆದಿರತಕ್ಕಂತಹ ಮದ್ದಡ್ಕದ ಹುಡುಗಿ, ನಿಮ್ಮ ಹೆಸರು? ದನ್ನಿ ಭಟ್. ಏನ್ ಮಾಡುತ್ತಾವು ಮನೆಯಲ್ಲಿ? ನಾನು ಅಮ್ಮ ಅಪ್ಪ ಮತ್ತೆ ನನ್ನ ತಮ್ಮ. ಅಮ್ಮ ಹೌಸ್ ವೈಫ್, ಅಪ್ಪ ಅಗ್ರಿಕಲ್ಚರ್. ಅಮ್ಮನ ಹೆಸರು ಪ್ರೀತಿಕ ಭಟ್, ಅಪ್ಪನ ಹೆಸರು ಲಕ್ಷ್ಮೀನಾರಾಯಣ ಭಟ್, ದ್ರವೀಣ್ ಭಟ್. ಈಗ 591 ಅಂಕ ಬಂದಿದೆ, ಏನ್ ಹೇಳ್ತೀರಿ? ಒಂದ್ ಕಡೆ ಖುಷಿನೂ ಆಗ್ತುಂಟು, ಒಂದ್ ಕಡೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದೇನೋ, ಅದೇ ಎಕ್ಸ್ಪೆಕ್ಟ್ ಮಾಡಿದಷ್ಟು. ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಮಾರ್ಕ್ ಹೋಯ್ತು, ನಾನು ಎಕ್ಸ್ಪೆಕ್ಟ್ ಮಾಡಕ್ಕಿಂತ ಜಾಸ್ತಿ ಮಾರ್ಕ್ ಲ್ಯಾಂಗ್ವೇಜ್ ಅಲ್ಲಿ ಹೋಯ್ತು. ಸೊ ಅದ್ರ ಮೇಲೆ ಸ್ವಲ್ಪ, ಬಟ್ ಪಿ ಸಿ ಎಂ ಅಲ್ಲಿ ನಂಗೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬಂತು. ನೀವು ಹೆಸರೇನು? ನನ್ನ ಹೆಸರು ಕೃತಿಕಾ ಸಿ ಬಿ, ಮಂಡ್ಯದಿಂದ ಬಂದು. ಮಂಡ್ಯದಿಂದ ಬಂದು ನಮ್ಮ ವೆದರ್ಗೆ ಒಗ್ಗಿಕೊಂಡು ಇಲ್ಲಿಯ ವೆದರ್ ಅಲ್ಲಿ ಓದ್ಲಿಕ್ಕೆ ಇಲ್ಲಿಯ ಫೆಸಿಲಿಟೀಸ್ ಏನ್ ಹೇಳ್ತೀರಿ? ಇಲ್ಲಿ ಕಾಲೇಜಿನ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ನಾವು ಹಾಸ್ಟೆಲ್ ಅಲ್ಲಿ ಇದ್ರು ಕೂಡ ನಮ್ಮ ರೀತಿಯ ಊಟನೇ ಮಾಡ್ತಾರೆ. ಇಲ್ಲಿ ನಮ್ಮ ಕಡೆ ಮುದ್ದೆ ತುಂಬಾ ಫೇಮಸ್ ಆಗಿರೋದ್ರಿಂದ ಇಲ್ಲಿ ವಾರಕ್ಕೊಂದ್ಸಲಿ ಮುದ್ದೆ ಕೂಡ ಕೊಡ್ತಾರೆ. ಹೇಗೆ ನಿಮ್ಮ ರೀಡಿಂಗ್ ಹ್ಯಾಬಿಟ್ಸ್, ಹೇಗೆ ಅಂದ್ರೆ ಯಾವ ಟೈಮಿಂಗ್, ಬೆಳಿಗ್ಗೆ ಎಷ್ಟೊತ್ತಿಗೆ ಸಂಜೆ ಎಷ್ಟೊತ್ತಿಗೆ? ಬೆಳಿಗ್ಗೆ 5:30 to 7:30 ನಮ್ಗೆ ಸ್ಟಡಿ ಅವರ್ಸ್ ಇರುತ್ತೆ, ಆಮೇಲೆ ಮತ್ತೆ 8:30 ಕ್ಲಾಸಸ್ ಸ್ಟಾರ್ಟ್ ಆದ್ರೆ 5:30 ಕ್ಲಾಸಸ್ ಇರುತ್ತೆ, ಮತ್ತೆ 6:30 ಸ್ಟಡಿ ಅವರ್ಸ್ ಸ್ಟಾರ್ಟ್ ಆಗಿ 10:30 ಸ್ಟಡಿ ಅವರ್ಸ್ ಇರುತ್ತೆ. ಮತ್ತೆ ಓದ್ಲಿಕ್ಕೆ ಇಷ್ಟಪಡೋರು 10:30 to 12 ಎಕ್ಸ್ಟ್ರಾ ಸ್ಟಡಿ ಅವರ್ಸ್ ಕೂರ್ಬೋದು. 10:30 to 12 ವಾರ್ಡರ್ಸ್ ನಮ್ ಜೊತೆನೆ ಇರ್ತಾರೆ. ಬೆಳಿಗ್ಗೆ 5 ಕೂಡ 10:30 ನಮ್ಗೆ ಟೀಚರ್ಸ್ ಅವೈಲೇಬಲ್ ಇರ್ತಾರೆ, ಡೌಟ್ ಕ್ಲಾರಿಫಿಕೇಶನ್ ಎಲ್ಲ ಮಾಡ್ಕೊಡ್ತಾರೆ. ಸುಮನ್ ಸರ್, ಎಲ್ಲ ಚೇರ್ಮನ್ ಆದ ಸುಮನ್ ಸರ್, ಮತ್ತೆ ನಿಶಾ ಮ್ಯಾಮ್, ಶ್ರೀನಿ ಸರ್, ಎಲ್ಲ ನಮ್ಮೊಟ್ಟಿಗೆ ಇರ್ತಾರೆ ರಾತ್ರಿವರೆಗೂ. ನಮ್ ಯಾವಾಗ ಡೌಟ್ ಬಂದ್ರು ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಡೌಟ್ ಕ್ಲಾರಿಫಿಕೇಶನ್ ಎಲ್ಲ ಇಮಿಡಿಯೇಟ್ ಆಗಿ ಆಗುತ್ತೆ ನಮಗೆ. ಸೊ ನಿಮ್ದು ಈಗ ಎಷ್ಟು ಸ್ಕೋರ್? 591. ಹಾಗೇನಿಲ್ಲ, ಅವರಿಗಿಂತ ಜಾಸ್ತಿ ಬರ್ಬೇಕು ಅಂತಲ್ಲ, ನನಗ್ ಜಾಸ್ತಿ ಬರ್ಬೇಕು. ವೆರಿ ಗುಡ್. ಈಗ ನೀವು ಇಲ್ಲಿ ಲೋಕಲ್ ಅಲ್ವಾ, ಮದ್ದಡ್ಕ, ನೀವು ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರ ಅಥವಾ ಇಲ್ಲೇ ಇರ್ತಿದ್ರಿ? ಅಪ್ ಅಂಡ್ ಡೌನ್ ಮಾಡ್ತಿದ್ದೆ. ಹೇಗೆ ನೀವು ನಿಮ್ಮ ಮನೆಯಲ್ಲಿ ಹೇಗೆ ಓದ್ತಿದ್ರಿ? ಮನೇಲಿ ಹೌದು, ಕಾಲೇಜಿನಲ್ಲಿ ಓದಿದಷ್ಟು ಮನೇಲಿ ಓದ್ಲಿಕ್ಕೆ ಆಗುದಿಲ್ಲ, ಆದ್ರೂ ನಾವು ಒಂದು ಟೈಮ್ ಟೇಬಲ್ ಹಾಕಿಕೊಂಡು 5:30 ಇಲ್ಲಿ ಬಿಡ್ತಿದ್ರೆ ನಾವು ರೀಚ್ ಆಗುವಾಗ 6:30 ಆಗ್ತಿತ್ತು. ಅದಾದ್ಮೇಲೆ ಫ್ರೆಶಪ್ ಆಗಿ 7:30 ಕೂರ್ಬೋದು, ಮತ್ತೆ 10:30 ತನಕ ಟ್ರೈ ಮಾಡ್ತಿದ್ವಿ ಅದು. ಬಟ್ ಮನೆಯೆಲ್ಲ ಮನೆ ವಾತಾವರಣದಿಂದ ಅಷ್ಟು ಹಾಕಿಲ್ಲ, ಬಟ್ ಓದ್ತಿದ್ವಿ. ಬೆಳಿಗ್ಗೆ 5:30 ತನಕ ಎದ್ದು ಓದ್ತಿದ್ವಿ. ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ ನಾನು ಇದ್ದೆ, ನಾನು ಆಕ್ಚುಲಿ ಸ್ಕೂಲ್ ಟೈಮ್ಸಲ್ಲಿ ಡ್ಯಾನ್ಸ್, ಡ್ರಾಯಿಂಗ್, ಮತ್ತೆ ಸ್ಪೀಚ್, ಎಸ್ಸೇಸ್ ಇದರಲ್ಲೆಲ್ಲ ಆಕ್ಟಿವ್ ಇದ್ದೆ. ಇಲ್ಲಿಯ ಪ್ರಾಂಶುಪಾಲರಿದ್ದಾರೆ ಡಾಕ್ಟರ್ ನವೀನ್ ಕುಮಾರ್ ಮರಿಕೆ ಅವರು. ಸರ್, ಇಬ್ರು ಟಾಪರ್ಸ್ ಜೊತೆಗಿದ್ದೀರಿ, ಒಬ್ರು ಟಾಪರ್ಸ್ ನಾವು ಈಗಾಗಲೇ ಮಾತಾಡಿಸಿದ್ದೇವೆ, ಏನನ್ಸಿದೆ ರಿಸಲ್ಟ್? ತುಂಬ ಸಂತೋಷ ಇದೆ. ನಮ್ಮ ಅಧ್ಯಕ್ಷರ ಹುಟ್ಟುಹಬ್ಬದ ದಿನವೇ ಒಳ್ಳೆ ಫಲಿತಾಂಶ ಬಂದಿದೆ. 100% ಫಲಿತಾಂಶವನ್ನು ವಿಜ್ಞಾನ ವಿಭಾಗದಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳನ್ನು ಹೊಂದಿ ತಗೊಳ್ಳೋದು ಅಷ್ಟೊಂದು ಸುಲಭದ ವಿಷಯ ಅಲ್ಲ. ಹಾಗಾಗಿ ಇಷ್ಟು ಒಳ್ಳೆಯ ಫಲಿತಾಂಶ ಬಂದಿರೋದು ನಮ್ಮ ಅಧ್ಯಕ್ಷರಿಗೆ, ನಮ್ಮ ಎಲ್ಲ ಉಪನ್ಯಾಸಕರು, ಶಿಕ್ಷಕೇತರ ಸಿಬ್ಬಂದಿಗಳು ಜೊತೆಗೆ ವಿದ್ಯಾರ್ಥಿಗಳು ಸೇರಿಕೊಂಡು ಕೊಟ್ಟಂತಹ ಒಂದು ಒಳ್ಳೆಯ ಕೊಡುಗೆ ಅಂತ ಹೇಳಿಕೊಂಡು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಏನು ಹೆಸರು ನಿಮ್ಮದು? ಆಶಿತಾ ಜಿ. ಏನು ಹೇಳಕ್ಕೆ ಬಯಸ್ತೀರಿ? ನಾನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸ್ಟೇಟ್ ರ್ಯಾಂಕ್, ಬಟ್ ಐ ವುಡ್ ಬಿ ಥ್ಯಾಂಕ್ಫುಲ್ ಫಾರ್ ಮೈ ಕಾಲೇಜ್ ಆ್ಯಂಡ್ ಮೈ ಟೀಚರ್ಸ್, ತುಂಬ ಸಪೋರ್ಟ್ ಮಾಡಿದ್ದಾರೆ. ಲೈಕ್
ಎವ್ರಿ ಸ್ಟೆಪ್ ಅಷ್ಟೇ. ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಗೆ ಓದ್ತಾ ಇದ್ರಿ ಬೆಳಗಿನ ಸಂಜೆ ತನಕ? ನಾನು ಲೋಕಲೈಟ್ ಆಗಿರೋ ಕಾರಣ ಐ ಹ್ಯಾಡ್ ಟು ಟ್ರಾವೆಲ್ ತುಂಬ, ಆ್ಯಂಡ್ ಇಲ್ಲಿಂದ 20 minutes ದೂರ ಇತ್ತು ಮನೆ. ಸುಲ್ಕೆ ಕೊಕ್ರಾಡ್. ಹೇಗಾಯ್ತು ಟೆನ್ಷನ್ ಇತ್ತು ಆಕ್ಚುಲಿ, ಬಟ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಏನು ಇರಲಿಲ್ಲ. ತುಂಬಾ ಸಪೋರ್ಟ್ ಎಲ್ಲರೂ ಆಕ್ಚುಲಿ ಸಪೋರ್ಟಿವ್ ಆಗಿದ್ದು. SNB ಸರ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು, ಆ್ಯಂಡ್ ನಮ್ದು ಕೋರ್ ಸಬ್ಜೆಕ್ಟ್ ಮಾತ್ರ ಅಲ್ಲ, ಈವನ್ ಲ್ಯಾಂಗ್ವೇಜ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು, ಈವನ್ ಹಿಂದಿ ಇಂಗ್ಲಿಷ್. ಖುಷಿ ಇದೆ ಸರ್. ನಮಸ್ತೆ. ಮಗಳ ಸಾಧನೆ ಬಗ್ಗೆ ಏನು ಹೇಳ್ತೀರಿ? ಮಗಳ ಸಾಧನೆ ಭಾಳ ಸಂತೋಷ ತಂದಿದೆ. ಮಕ್ಕಳು ಸಾಧನೆ ಮಾಡಿದಾಗ ಯಾವುದೇ ಅಪ್ಪ ಅಮ್ಮನಿಗೆ ಭಾಳ ಸಂತೋಷ ಆಗುತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಇಂಥ ಒಂದು ಅದ್ಭುತ ಅಚೀವ್ಮೆಂಟ್ ಮಾಡಿದ್ದಾಳೆ ಮಗಳು. ಒಂದು 95% ಹೊಡಿಬೋದು ಅಂತ ನಾವು ಗೆಸ್ ಮಾಡಿದ್ದೆವು. ಒಳ್ಳೆಯ ಕಾಲೇಜನ್ನೇ ಸೆಲೆಕ್ಟ್ ಮಾಡಿ ನಾವು ಹಾಕಿದ್ದೆವು. ಚೆನ್ನಾಗಿ ಓದ್ತಾ ಇದ್ಲು. ಒಂದು 95% ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ಅದೃಷ್ಟವು ಚೆನ್ನಾಗಿತ್ತು ಅಂತ ನಾವು ಭಾವಿಸ್ತೇವೆ. ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾಳೆ, 592 marks ಬಂದಿದೆ. ಮತ್ತು ನಮ್ಮದು ಟೀಚರ್ಸ್ ಫ್ಯಾಮಿಲಿ ಭಾಳಷ್ಟು ಶಿಕ್ಷಕರನ್ನು ಹೊಂದಿದಂತಹ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಫಸ್ಟ್ ಸ್ಟೂಡೆಂಟ್ ನಮ್ಮ ಸ್ಟೇಟ್ನ ಒಂದು ರ್ಯಾಂಕ್ ಪಡಿತಕ್ಕಂತಹ ಸಾಧನೆ ಮಾಡಿದ್ದಾಳೆ. ಹಾಗಾಗಿ ವಿಶೇಷವಾಗಿ ನನ್ನ ಮಗಳಿಗೂ, ಈ ಸಂಸ್ಥೆ ಅಧ್ಯಕ್ಷರು ಸುಮನ್ ಸರಿಗೂ, ಮತ್ತು ಎಲ್ಲ ಅವಳ ಲೆಕ್ಚರರ್ಸ್ಗಳಿಗೆ ಮತ್ತು ಗುರುಗಳಿಗೆ ನಾನು ಪ್ರೀತಿಯ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಈಗ ಇಲ್ಲಿ ಓದುವಂಥದ್ದು ಮನೆಯಲ್ಲಿ ಹೇಗೆ ಸಪೋರ್ಟ್ ಮಾಡ್ತಿದ್ರು, ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರು? ಮನೆಯಲ್ಲಿ ನಾನು ಓದಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಿಕೊಟ್ಟಿದ್ದೇನೆ. ಅವಳಿಗೆ ಓದಲಿಕ್ಕೂ ಸಿಂಗಲ್ ರೂಮ್ ಕೊಟ್ಟಿದ್ದೇನೆ, ಸಿಂಗಲ್ ಲೈಬ್ರರಿ ಮಾಡಿಕೊಟ್ಟಿದ್ದೇನೆ, ಮತ್ತು ಮಲಗಲಿಕ್ಕೂ ಅಷ್ಟೇ. ಎಲ್ಲ ವ್ಯವಸ್ಥೆ ಏನೆಲ್ಲ ಆಗಬೇಕು ನಮ್ಮ ಕಡೆಯಿಂದ ಅದನ್ನು ನಾನು ಮನೆಯಿಂದ ಮಾಡಿಕೊಟ್ಟಿದ್ದೇನೆ. ನಮಗೆ ಸ್ವಲ್ಪ ಟ್ರಾವೆಲಿಂಗ್ ಸ್ವಲ್ಪ ಡಿಸ್ಟೆನ್ಸ್ ಇತ್ತು, ಆದರೂ ಕೂಡ ಲೋಕಲ್ ಸ್ಟೂಡೆಂಟ್ ಆದದ್ರಿಂದ ಅವಳಿಗೆ ಇಂಡಿವಿಜುವಲ್ ಆಗಿ ಹೇಗೆ ಓದಬೇಕು, ಎಷ್ಟು ಟೈಮಲ್ಲಿ ಓದಬೇಕು ಅನ್ನೋದಕ್ಕೆ ಅವಳಿಗೆ ಮುಕ್ತ ಅವಕಾಶ ಮನೆಯಲ್ಲಿ ಇತ್ತು. ಸರ್, ನಿಮ್ಮ ಸ್ಟೂಡೆಂಟ್ಸ್ಗೆಲ್ಲ ತುಂಬ ಖುಷಿ ಆಗ್ತಾ ಉಂಟು. ನಾವೇನೇ ಕ್ಲಾಸಲ್ಲಿ ಗೈಡೆನ್ಸ್ ಕೊಟ್ಟರು ಅದನ್ನು ಶಿಸ್ತಿನಿಂದ ಅದನ್ನು ಫಾಲೋ ಮಾಡ್ತಾ ಇದ್ರು, ಅದೇ ಇವರ ಸಕ್ಸಸ್ಸಿಗೆ ಒಂದು ಕಾರಣ ಆಗಿರ್ಬೋದು. ಅದೇ ನಮ್ಮಲ್ಲಿ ಕಂಟಿನ್ಯೂಸ್ ಕ್ಲಾಸ್ ಆಗ್ತಾ ಇರುತ್ತೆ, ಮಾರ್ನಿಂಗ್ ಟು ಈವ್ನಿಂಗ್ ವರ್ಷ ಇಡೀ ಕ್ಲಾಸ್ ನಡೆದದ್ದು ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗಿದೆ ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದರೆ. ಅದನ್ನು ಸಂಪೂರ್ಣವಾಗಿ ಯೂಸ್ ಮಾಡಿಕೊಂಡಿದ್ದಾರೆ. ಮತ್ತು ಸಾಕಷ್ಟು ಎಕ್ಸಾಮ್ಗಳು ನಡೆದಿದೆ, ಪ್ರಿಪ್ರೇಟರಿ ಇರ್ಬೋದು, ಕಾಂಪಿಟೇಟಿವ್ ಇರ್ಬೋದು, ಹಾಗೆ ಕಂಟಿನ್ಯೂಸ್ ಎಕ್ಸಾಮ್ಸ್ಗೂ ಮಕ್ಕಳಿಗೆ ಹೆಲ್ಪ್ ಆಗಿದೆ. MCQs, ಫಿಲ್ ಇನ್ ಬ್ಲ್ಯಾಂಕ್ಸ್ ಎಲ್ಲ ಅವರಿಗೆ ಒಂದು ಒಳ್ಳೆಯ ಮೋಟಿವೇಶನ್ ಸಿಕ್ಕಿದೆ. ಎಕ್ಸಾಮ್ಸ್ ಕಂಟಿನ್ಯೂಸ್ ಮಾಡಿ 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 ಅವ್ರಿಗೆ ಹೆಲ್ಪ್ ಆಗಿದೆ. ಎಸ್, ಇದು ಇಲ್ಲಿಯ ಟಾಪರ್ನ ಮಾತು. ಅದ್ರ ಜೊತೆಗೆ ಅವರ ತಂದೆ, ಅವರ ಗುರುಗಳು ಎಲ್ಲರೂ ಕೂಡ ಮಾತನಾಡಿದ್ರು. ಅವರಿಗೆ ನಾವು ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ್ದೀವಿ, ಸಂಪೂರ್ಣವಾಗಿ ನೆರವಾಗಿದ್ದೀವಿ, ಅದರಿಂದ ಒಂದು ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ. ಅವರು ಅವರ ಭವಿಷ್ಯ ಕೇಳಲಿಲ್ಲ ನಾವು. ಏನು ನಿಮ್ಮ ನೆಕ್ಸ್ಟ್ ನಿಮ್ಮ ಯೋಚನೆ? ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು, ಆಮೇಲೆ ಯಾವುದು ಒಳ್ಳೆ ಮಾರ್ಕ್ಸ್ ಬರುತ್ತೆ ಆ ಸ್ಟ್ರೀಮಲ್ಲಿ ಹೋಗುತ್ತೆ. CET ಮತ್ತೆ NEET ಅಪ್ಲೈ ಮಾಡಿದ್ದೀವಿ, ಸೊ ಪ್ರಿಪರೇಷನ್ ಎರಡಕ್ಕೂ ಇದೆ, ಸೊ ನೋಡ್ಬೇಕು. ಸೊ KN ಪ್ರಥಮ ಅಂತ, KN ಪ್ರಥಮ ಅಂತ, KN ಪ್ರಥಮ. ಹಾಂ, ಏನು ಹೇಳ್ತೀರಿ? ನಾನು 10th ಅಲ್ಲಿ 43% ಸ್ಕೋರ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಪಾಸ್ ಆಗೋದೇ ಡೌಟ್ ಅನ್ನೋದಿತ್ತು. ಇಲ್ಲಿ ಬಂದು ಸೈನ್ಸ್ ಫೀಲ್ಡಿಗೆ ಆ್ಯಕ್ಚುಲಿ ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ವಿ. ಆಮೇಲೆ ಈ ಕಾಲೇಜ್ ಬಗ್ಗೆ ನಮ್ಮ ಪೇರೆಂಟ್ಸಿಗೆ ಗೊತ್ತಾಯಿತು. ನಮ್ಮ ಪೇರೆಂಟ್ಸ್ ಬಂದು ಸುಮನ್ ಸರ್ ಅಂತ ಕರ್ಕೊಂಡೋದ್ರು. ಸುಮನ್ ಸರ್ ನನಗೆ ಒಳ್ಳೆ ಮೋಟಿವೇಶನ್ ಕೊಟ್ಟರು, ಆಮೇಲೆ ಅವರೆಲ್ಲ ಚೆನ್ನಾಗೆಲ್ಲ ಹೇಳಿದ್ರು ಕಾಲೇಜ್ ಬಗ್ಗೆ. ಈ ಥರ ಫ್ಯಾಕಲ್ಟೀಸ್ ಎಲ್ಲ ಇದ್ದಾರೆ, ಈ ನಮ್ಮ ಟಾಪ್ ಫ್ಯಾಕಲ್ಟೀಸಿಂದ ಅವ್ರಂತ ಯೂಟಿಲೈಸ್ ಮಾಡಿ ನಾನು ತುಂಬ ಒಳ್ಳೆ ಸ್ಕೋರ್ ಮಾಡಿದೆ. ಆಮೇಲೆ ನಾನು ಆ್ಯಕ್ಚುಲಿ ನಾನು ಅನ್ಕೊಂಡಿದ್ದಿಲ್ಲ ನಾನು ಇಷ್ಟು ಗ್ರ್ಯಾಂಡ್ ಸಕ್ಸಸ್ ಬರುತ್ತೆ ಅಂತ. ಈಗ ನಂದು 10th 43% ಸರ್, ಈಗ ನಂದು 70% ಬಂದಿದೆ. ಇಟ್ ಈಸ್ ಅನ್ಬಿಲೀವೇಬಲ್. ನಾನು ಸೈನ್ಸ್ PCMB ತಗೊಂಡಿದ್ದು. ಅಲ್ಲೆಲ್ಲ ಸೀಟ್ ಸಿಗಲಿಲ್ಲ, ಕಮ್ಮಿ ಪರ್ಸೆಂಟ್ ಇತ್ತಲ್ವ, ಅದು ಸೀಟ್ ಸಿಗಲಿಲ್ಲ. ಸೊ ಸುಮನ್ ಸರ್ ಅವರು ಮೋಟಿವೇಶನ್ ಕೊಟ್ಟು, ಅವರು ಎಷ್ಟು ಒಳ್ಳೆ ವ್ಯಕ್ತಿ ಅಂದರೆ ನಮ್ಮಂತ ಕಮ್ಮಿ ಪರ್ಸೆಂಟ್ ತೆಗೆದಿರೋ ಸ್ಟೂಡೆಂಟ್ಸ್ಗೆಲ್ಲ ಇಲ್ಲಿ ಕಾಲೇಜಲ್ಲೆಲ್ಲ ಕರೆಸಿ ಸೀಟ್ ಕೊಡಿಸಿ ಚೆನ್ನಾಗಿ ಓದಿಸಿ ಈ ಒಳ್ಳೆ ಪರ್ಸೆಂಟಿಗೆ ಬರ್ದಂಗೆ ಮಾಡಿದ್ದಾರೆ. ನಮ್ಮ ಅಪ್ಪ ಅಮ್ಮನೂ ತುಂಬ ಖುಷಿಯಾದರು, ಫೋನ್ ಮಾಡಿದೆ. ನಮ್ಮ ಅಪ್ಪ ಅಮ್ಮ ತುಂಬ ಖುಷಿಯಾದರು. ಅವ್ರು ಹೆವಿ ಖುಷಿಯಾಗಿ ಅಂದರೆ ನಮ್ಮನೇಲಿ ದೀಪಾವಳಿ ಟೈಪೇ ಆಗ್ಬಿಟ್ಟಿದೆ ಈಗ ದೀಪಾವಳಿ. ಆಮೇಲೆ ನಮ್ಮ ಫಿಸಿಕ್ಸ್ ಲೆಕ್ಚರ್ ನಮ್ಮ ಶ್ರೀನಿಧಿ ಸರು, ಆಮೇಲೆ ಬಯಾಲಜಿ ಲೆಕ್ಚರ್ ನಮ್ಮ ನಿಶಾ ಮೇಡಮ್, ಆಮೇಲೆ ಮ್ಯಾಥ್ಸ್ GD ಸರ್ ಮತ್ತು ಸಿರಿಜಾ ಮ್ಯಾಮ್, ಆಮೇಲೆ ಕೆಮಿಸ್ಟ್ರಿ ದೀಕ್ಷಿತಾ ಮ್ಯಾಮ್, ಅವರೆಲ್ಲ ಟಾಪ್ ಲೆಕ್ಚರ್ಸ್ ಎಲ್ಲ ಹೆಲ್ಪ್ ಮಾಡಿ ನನಗೆ ಕೊನೆ ಟೈಮಲ್ಲೆಲ್ಲ. ನಾನು ಆ್ಯಕ್ಚುಲಿ ನಾನು ಅನ್ಕೊಂಡಿದ್ದಿಲ್ಲ ಇಷ್ಟು ಹೈ ಸ್ಕೋರ್ ಮಾಡ್ತೀನಂತ. ಆಮೇಲೆ ಅವ್ರ ಮೋಟಿವೇಶನಿಂದ ನಾನು ಪಾಸ್ ಆಗಕ್ಕೆ ಸಾಧ್ಯ ಆಗಿಲ್ಲ ಸರ್. ಪಾಸ್ ಆದರೆ ಅಲ್ಲ, 70% ಸ್ಕೋರ್ ಮಾಡಿದೆ. ಸ್ಕೋರ್ ಓಕೆ. ಈಗ ಏನು ನೆಕ್ಸ್ಟ್?
ನೆಕ್ಸ್ಟ್ ನಾನು ಈಗ ಎಂ ಬಿ ಬಿ ಎಸ್ ಅಂತ ಉಜ್ಬೇಕಿಸ್ತಾನ್ಗೆ ಹೋಗ್ತಾ ಇದ್ದೀನಿ. ಉಜ್ಬೇಕಿಸ್ತಾನ್ MBBS ಅಂತ ಕೊಡ್ತೇವೆ. ಇಲ್ಲಿ ಆಯ್ತಲ್ಲ, ನಮ್ಮ ಕಾಲೇಜ್ ಕಡೆಯಿಂದ ಒಳ್ಳೆ ಮಾರ್ಕ್ಸ್ ಸಿಕ್ತು, ಒಳ್ಳೆ ರಿಸಲ್ಟ್ ಸಿಕ್ತು. ಸರ್, ನಿಮ್ಮಿಬ್ಬರನ್ನ ನೀವಿಬ್ರು ಬಹಳಷ್ಟು ಶ್ರಮ ವಹಿಸಿದ್ದೀರಿ ಈ ರಿಸಲ್ಟ್ ಬರಲಿಕ್ಕೆ ಅಂತ. ಏನ್ ಹೆಸರು ನಿಮ್ದು, ತಾವೇನ್ ಮಾಡ್ತೀರಾ? ನನ್ನ ಹೆಸರು ಶ್ರೀನಿಧಿ ಅಂತ, ನಾನು ಫಿಸಿಕ್ಸ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಖುಷಿ ಇದೆ ಸರ್. ಆಕ್ಚುಲಿ ಇವತ್ತು ಹೇಳ್ಬೇಕಂತ ಹೇಳಿದ್ರೆ ಇವತ್ತು ಲೆಕ್ಕದಲ್ಲಿ ಡಬಲ್ ಸೆಲೆಬ್ರೇಷನ್ ಇತ್ತು. ಒಂದು ನಮ್ಮ ಚೇರ್ಮನ್ ಸರಿನ ಬರ್ಡೇ, ಇನ್ನೊಂದು ಆಕ್ಚುಲಿ ಸೆಂಡ್ ಆಫ್ ಇದೆ ನಮ್ಮ ಮಕ್ಕಳಿಗೆ ಸೆಕೆಂಡ್ ಬಿಸಿಯವರಿಗೆ. ಬಟ್ ಇವತ್ತು ಮಕ್ಕಳ ರಿಸಲ್ಟ್ ನೋಡಿ ಇವತ್ತು ನಮಗೆ ಹ್ಯಾಟ್ರಿಕ್ ಸೆಲೆಬ್ರೇಷನ್ ಇದೆ. ಹ್ಯಾಟ್ರಿಕ್ ಸೆಲೆಬ್ರೇಷನ್. ಹೌದು. ನಮಸ್ತೆ ಸರ್, ನಾನು ನಿಶಾ ಅಂತ ಬಯಾಲಜಿ ಸ್ಟಾಫ್ ಆಗಿದ್ದೇನೆ. ಮಕ್ಕಳ ಶ್ರಮ ಇದೆ ಇದರಲ್ಲಿ, ನಾವು ಅವರಿಗೆ ಎಷ್ಟು ಸಪೋರ್ಟ್ ಆಗ್ತದೆ, ನಮ್ಮ ಕೈಯಿಂದ ಎಷ್ಟು ಸಪೋರ್ಟ್ ಮಾಡಲಿಕ್ಕಾಗ್ತದೆ ಅಷ್ಟು ಸಪೋರ್ಟ್ ಮಾಡಿದ್ದೇವೆ. ಇನ್ನೂ ಕೂಡ ಬರುವಂಥ ಕಾಂಪಿಟೇಟಿವ್ ಎಕ್ಸಾಮಿಗೆ ನಮ್ಮ ಕೈಯಿಂದ ಎಷ್ಟು ಸಪೋರ್ಟ್ ಮಾಡಲಿಕ್ಕಾಗ್ತದೆ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡ್ತೇವೆ. ನಮ್ಮ ಸಂಸ್ಥೆ ಬೆಳಿಬೇಕು ಅಂತ ತುಂಬ ಆಸೆ ಇದೆ ನಮಗೆ. ನಮಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಅಧ್ಯಕ್ಷರು ಸುಮಂತ್ ಕುಮಾರ್ ಜೈನ್ ಅವರಿಗೂ ನಾವು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಬಹಳ ವಿಶೇಷವಾಗಿ ಇಲ್ಲಿ ಈ ಟಾಪರ್ಸ್ ಜೊತೆಗೆ ಮಾತಾಡ್ತೇವೆ. ಒಬ್ಬೊಬ್ರದ್ದು ಒಂದೊಂದು ಕತೆ ಇದೆ. ಒಬ್ಬರು ಮಂಡ್ಯದಿಂದ ಬಂದು ನನಗೆ ಇಲ್ಲಿ ನಮ್ಮ ಊಟವನ್ನು ಕೊಟ್ಟರು ಅನ್ನುವಂಥ ಖುಷಿ, ಅದ್ರ ಜೊತೆಗೆ ಇಲ್ಲಿಯ ಹೇಗೆ ಸ್ಟಡೀಸ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರು. ಇನ್ನೊಬ್ರು ಮದ್ದಡ್ಕದವರು, ಅವರು ಕೃಷಿಕನ ಮಗಳಾಗಿದ್ರು ಕೂಡ ಅವರೊಂದು ಡೆಡಿಕೇಶನ್ ಇತ್ತು. ಇನ್ನೊಬ್ರು ಕೂಡ ಕೃಷಿಕನ ಮಗಳು, ಬಹಳ ವಿಶೇಷವಾಗಿ ರಾಜ್ಯಕ್ಕೆ ಪ್ರಥಮ 5ನೇ ಸ್ಥಾನವನ್ನು ಪಡೆದಂಥವರು ಕೃಷಿಕನ ಮಗಳು, 591 ಅಂಕ ಪಡೆದವರು ಕೂಡ ಕೃಷಿಕನ ಮಗಳು. ಇಂಥದ್ದೊಂದು ಸಾಧನೆ ಬೆಳ್ತಂಗಡಿ ತಾಲೂಕಿನಿಂದ ಆಗಿದೆ ಅನ್ನುವಂಥದ್ದಕ್ಕೆ ನಮ್ಮದು ಕೂಡ ಖುಷಿ ಇದೆ. ನಿಮ್ಮ ಮುಂದಿನ ಜೀವನ ಉಜ್ವಲವಾಗಿರಲಿ, ನಿಮ್ಮೆಲ್ಲರ ಸಪೋರ್ಟ್ ಮುಂದಿನ ವಿದ್ಯಾರ್ಥಿಗಳಿಗೂ ಹೀಗೆ ಇರಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಪಂಚಶ್ ಚಾರ್ಮಡಿ ಜೊತೆಗೆ ದಾಮದ ತೊಂಡೋಲೆ, ಸುದ್ದಿ ನ್ಯೂಸ್, ಗುರುವಾಯನಕೆರೆ.